ವಾಹನ ಉದ್ಘಾಟಿಸಿದ ಶಾಸಕ ದೊಡ್ಡನಗೌಡ ಪಾಟೀಲ್. ಇಳಕಲ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ವಾಹನದ ಅವಶ್ಯಕತೆ ಇದೆ, ಇದನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನಮ್ಮ ಗಮನಕ್ಕೆ ತಂದಿದ್ದರು, ಹೀಗಾಗಿ ಇದನ್ನು ಉದ್ಘಾಟಿಸಲಾಯಿತು ಎಂದು ಶಾಸಕರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೋಭಾ ಅಮ್ದಿಹಾಳ್, ಉಪಾಧ್ಯಕ್ಷರಾದ ಸವಿತಾ ಆರಿ, ಗ್ರಾಮೀಣ ಪಿಎಸ್ಐ ಬಸವರಾಜ್ ತಿಪ್ಪಾರೆಡ್ಡಿ, ಅರವಿಂದ್ ಮಂಗಳೂರು ಸುರೇಶ್ ನಾಗಾಲೋಟಿ, ಪ್ರಭು ಹೇರೂರ್, ವಿಜಯ್ ಮುಂತಾದವರಿದ್ದರು. ನಾರಾಯಣಾಯ ವಿಷ್ಣುಹೇ ವಾಸುದೇವಾಯ ಧೀಮಹೇ ಮನ್ನೋ ವಿಷ್ಣು ಪ್ರಚೋದಯಾತ್ ಆತ್ಯಾಯನಾಯ ವಿಷ್ಣುಹೇ ಪಯಾಮಿ ಸ್ವಸ್ತಿ ರಕ್ಷಾನ್ ಧಾರಯಾಮಿ. ನಗರದ ವಿವಿಧ ಕಾಮಗಾರಿಗಳ ವೀಕ್ಷಣೆ ಮಾಡಿದ ಮಾಜಿ ಶಾಸಕ ವಿಜಯನಂದ್ ಕಾಶಪ್ಪನವರು. ಇಳಕಲ್ ನಗರದಲ್ಲಿರುವ ಬಾಬು ಜಗಜ್ಜೀವನ್ ರಾವ್ ಭವನ, ಸೂಪರ್ ಮಾರ್ಕೆಟ್, ರಂಗಮಂದಿರ, ಶಾದಿ ಮಹಲ್ ವಿವಿಧ ಕಾಮಗಾರಿಗಳನ್ನು ಕಾಂಗ್ರೆಸ್ ಪಕ್ಷದ ನಗರಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೊಂದಿಗೆ ವೀಕ್ಷಣೆ ಮಾಡಿದರು. ಈ ದೇಶ ಕಂಡ ಒಬ್ಬ ಮಾನ ನಾಯಕರು, ಹಸಿರು ಕ್ರಾಂತಿಯ ಅಧಿಕಾರರೊಂದೇ ಖ್ಯಾತಿ ಪಡೆದಿರುವಂತಹ ನಮ್ಮ ನಾಯಕರು ಅಂತ ಸನ್ಮಾನ್ಯ ಡಾಕ್ಟರ್ ಬಾಬುರಾವ್ ಜಗಜೀವನ್ ರಾಮ್ ಅವರ ಒಂದು ಭವ್ಯವಾದ ಇಳಕಲ್ ನಗರದಲ್ಲಿ ಇವತ್ತು ಸುಮಾರು 4,92,00,000 ರೂಪಾಯಿ ವೆಚ್ಚದಲ್ಲಿ ನಮ್ಮ ಹಿಂದಿನ ಸರ್ಕಾರ, ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಹೆಚ್ ಆಂಜನೇಯವರು ಇವತ್ತು ಇಡೀ ರಾಜ್ಯದಲ್ಲೇ ಕೆಲವೇ ಕೆಲವಷ್ಟು 4-5 ಈ ಪ್ರಮಾಣದ ದೊಡ್ಡ ವೆಚ್ಚದ ಭವನದಲ್ಲಿ ಇಳಕಲ್ಲಿಗೊಂದು ಮಂಜೂರಾತಿಯನ್ನು ಮಾಡಿ ಈ ಭಾಗದ ನಮ್ಮ ಸಮಾಜದ ಬಂಧುಗಳಿಗೆ ಮತ್ತು ನಮ್ಮ ನಾಯಕರ ಒಂದು ನೆನಪಿನ ಕಾಣಿಕೆಯಾಗಿ ಈ ಒಂದು ಸುಮಾರು 4,92,00,000 ರೂಪಾಯಿದ್ದು ಇವತ್ತು ನಾವು 2016-17 ಈ ಭೂಮಿಯನ್ನು ಪೂಜೆ ಮಾಡಿ ಸನ್ಮಾನ್ಯ ಹೆಚ್ ಆಂಜನೇಯವರೇ ಈ ಸ್ಥಳಕ್ಕಾಗಮಿಸಿ ಭೂಮಿ ಪೂಜೆಯನ್ನು ನೆರವೇರಿಸಿ ಈ ಭವನವನ್ನು ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಬಹುತೇಕ ಈಗಾಗಲೇ ಸುಮಾರು ವರ್ಷಗಳ ಚಿತ್ರಿಸಿ ಬಹುತೇಕ ಈಗಾಗಲೇ ಸುಮಾರು 16-17 ಭೂಮಿ ಪೂಜೆಯನ್ನು ಮಾಡಿ ನಾವು ಪ್ರಾರಂಭ ಮಾಡಿದ್ದೀವಿ. ಬಹುತೇಕ ಇವತ್ತು 21 ಕಳೆದ 4-5 ವರ್ಷಗಳ ಗತಿಸಿತು ಕೂಡ ಮುಗಿಸುವಂಥ ಸಾಮರ್ಥ್ಯ ಈ ಗಿರಿನ ಸರ್ಕಾರಕ್ಕೆ ಇಲ್ಲಿ ಆಡಳಿತ ಮಾಡಿರುವಂಥ ಶಾಸಕರಿಗೆ ಕಾಳಜಿ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಇಚ್ಛಪಡ್ತೇನೆ. ಯಾಕಂದರೆ ಬಹುತೇಕ ಇಡೀ ರಾಜ್ಯದಲ್ಲೇ ಒಂದು ಸುಮಾರು 92 ರೂಪಾಯಿಯನ್ನು ಅನುದಾನವನ್ನು ಇಟ್ಟು ಟೆಂಡರ್ ಮಾಡಿ ಕೂಡ ನೆರವೇರಿಸಿ ಪ್ರಾರಂಭ ಮಾಡಿಸಿದ್ದೀವಿ. ಇವತ್ತು 5 ಗತಿಸಿದ್ರು ಕೂಡ ಆ ಭವನ ಮುಗಿಯುವಂಥ ಹಂತವನ್ನು ಕಾಣ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಈ ಆಡಳಿತ ಮಾಡ್ತಿರುವಂಥ ಸರ್ಕಾರ, ಇಲ್ಲಿ ಜನಪ್ರತಿನಿಧಿಗಳು ಅವ್ರಿಗೆ ಕಣ್ಣು ಮೂಗು ಬಾಯಿಯನ್ನು ಕಳ್ಕೊಂಡಿದೆ ಅನ್ನೋದು ಮಾತನ್ನು ನಾನು ಹೇಳಬೇಕಾಗುತ್ತೆ. ಯಾಕಂದರೆ ಈ ಸರ್ಕಾರಕ್ಕೆ ಕಣ್ಣು ಮೂಗು ಕಿವಿ ಬಾಯಿ ಕಳ್ಕೊಂಡಿರುವಂಥ ಸರ್ಕಾರ. ಯಾಕಂದರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ಇವತ್ತು ಎಲ್ಲಿ ನಡೀತಾ ಇಲ್ಲ. ಹೊಸದಂತರೂ ಸ್ಯಾಂಕ್ಷನ್ ಮಾಡೋದು ದೂರ ಹೋಯಿತು. ಇವತ್ತು ಇಳಕಲ್ ನಗರದಲ್ಲಿ ಅನೇಕ ಯೋಜನೆಗಳನ್ನು, ಏನು ಇವತ್ತು ನಗರೋತ್ತನ 2 ಒಂದನೇ ಹಂತ, ಅನೇಕ ಏನು 24 ಕುಡಿಯುವ ನೀರಿನ ಯೋಜನೆ, ಚರಂಡಿ ಯೋಜನೆಗಳಿರ್ಬೋದು, ಇವತ್ತು ಎಲ್ಲ ಕಾಮಗಾರಿಯನ್ನು ಇವತ್ತು ನಮ್ಮ ಸರ್ಕಾರದ ಹಿಡಿಯಲ್ಲಿ ಮಂಜೂರಾತಿಯನ್ನು ಕೊಟ್ಟು ಪ್ರಾರಂಭಗೊಳಿಸಿ ಇವತ್ತು 24 ಕುಡಿಯುವ ನೀರು. ಬ್ಯೂರೋ ರಿಪೋರ್ಟ್, ದಾವಲ್ ಶೇಡಂ, ಭಾರತ್ ವೈಭವ ನ್ಯೂಸ್, ಇಳಕಲ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast growing channel BV.